ಕೆಲವು ಸಲ ಪ್ರಾರಬ್ಧಗಳು ನಮ್ಮನ್ನು ಕಾಡ್ತಾವೆ. ನಾ ಮಾಡಿದ ಕರ್ಮ ಅಧಿಕವಾದೊಡೆ ನೀ ಮಾಡುವುದೇನೋ ಹರಿಯೇ. ಅಲ್ಲ, ನನ್ನ ಕರ್ಮನೇ ಜಾಸ್ತಿ ಆಗಿರುವಾಗ ಯಾವ ದೇವ್ರು ನಮ್ಮ ಕಾಪಾಡ್ತಾನೋ? ಒಂದೊಂದು ಸಲ ಯಾಕಿಷ್ಟು ಕಷ್ಟ ನಮಗೆ ಅಂತೀವಿ. ನಾವು ತಂದಿರೋ ಕರ್ಮವೇ ಅಂಥದ್ದು ಕಷ್ಟ, ವಿಧಿ ಬರಹ ಅದು. ಕೆಲವು ಸಲ ದುಡ್ಡು ಸಂಪಾದನೆ ಮಾಡ್ತೀವಿ ನಾವೆಲ್ಲ, ಒಳ್ಳೆ ಮನೆ, ಹಣ, ಕಾರು, ಆಭರಣ ಎಲ್ಲ ಇದೆ, ಒಂದೇ ಒಂದು ಕೊರತೆ, ನೆಮ್ಮದಿ ಇಲ್ಲ ಅಂತ. ಅದನ್ನು ಯಾರೂ ಬದಲಾಯಿಸೋಕ್ಕಾಗೋದಿಲ್ಲಂತೆ, ವಿಧಿ ಬರಹವನ್ನು. ಯಾರು ಹಳ್ಳಿಯಿಂದ ಬೆಂಗಳೂರಿಗೆ ಬಂದ್ಬಿಟ್ರಿಬ್ರು ಹುಡುಗರು, ಇಲ್ಲಿ ಕೆಲಸ ಹುಡುಕ್ಬೇಕು ಅಂತ ಬಂದರು, ಒಂದಷ್ಟು ಬರುವಾಗೆ ಸ್ವಲ್ಪ ಹಣ ತಂದರು, ಏನು ಕೆಲಸ ಸುಲಭವಾಗಿ ಸಿಕ್ಬಿಡ್ತದ? ಅವರು ಪಾಪ ಬಯೋಡೇಟಾ ರೆಡಿ ಮಾಡ್ಕೊಂಡು, ಅವ್ರ ಪರಿಚಯ, ವ್ಯಕ್ತಿ ಪರಿಚಯದ ಪತ್ರ ರೆಡಿ ಮಾಡಿಕೊಂಡು ಸುತ್ತಿದ್ರು ಸುತ್ತಿದ್ರು, ತಿಂಗಳಾನುಗಟ್ಟಲೆ ಸುತ್ತಾರೆ, ಎಲ್ಲೂ ಕೆಲಸ ಸಿಗ್ತಿಲ್ಲ. ಅವ್ರ ಕೆಲಸ ಕೊಡ್ತೀವಿ ಅಂದ ಕಡೆ ಇವ್ರಿಗಿಷ್ಟ ಆಯ್ತಾ ಇಲ್ಲ, ಇವ್ರಿಗಿಷ್ಟ ಆದ ಕಡೆ ಅವ್ರ ಕೆಲಸ ಕೊಡ್ತಿಲ್ಲ. ತನ್ನ ದುಡ್ಡೆಲ್ಲ ಖಾಲಿ ಆಯಿತು. ಎಷ್ಟು ಮಟ್ಟಕ್ಕೆ ಖಾಲಿ ಆಯಿತು ಅಂದರೆ, ಅನ್ನ ಇಲ್ಲ ತಿನ್ನೋಕ್ಕೆ, ಜೇಬಲ್ಲಿ ಕಾಸಿಲ್ಲ, ಕೆಲಸ ಇಲ್ಲ, ವಾಪಸ್ ಊರಿಗೆ ಹೋಗಂಗಿಲ್ಲ, ಮರ್ಯಾದೆ ಕಡಿಮೆ, ಎಲ್ಲ ಆಡ್ಕೊಂಬಿಡ್ತಾರೆ, ಸೇತುವೆ ಮೇಲೆ ಕೂತ್ಕೊಂಡು ಅಲ್ಲೇ ಬಂದ್ರಪ್ಪ, ಈಗ ಹೋದ್ರಿ 20 ದಿನದಲ್ಲಿ ಅಲ್ಲೇ ವಾಪಸ್ ಬಂದ್ರೆ ಅಂತಾರಲ್ಲ, ಊರಲ್ಲಿ ಬೇರೆ ಬೇಡ, ಅವ್ರ ಕಷ್ಟ. ಮದುವೆ ಮನೇಲೆಲ್ಲ ಚೌಟ್ರಿ ಗಿಟ್ಟಲ್ಲಿ ಊಟ ಮಾಡ್ಕೊಂಡ್ರು, ಹಾಳಾದ ಆಷಾಢ ಬೇರೆ ಬಂದ್ಬಿಡ್ತು, ಅದು ಬಂದಾಗೋಯ್ತು. ಭಾಳ ಕಷ್ಟಪಡ್ತವ್ರು ಪಾಪ ಹುಡುಗರು. ಒಂದ್ಸಲ ಎಂಥ ಕಠಿಣ ಪರಿಸ್ಥಿತಿ ಬಂತು ಅಂದರೆ, 2 ದಿವಸ ಆಯಿತು ಅನ್ನ ಇಲ್ಲ ಅವರಿಬ್ಬರಿಗೆ, 2 ದಿವಸ ಆಯಿತು. 2 ದಿವಸ ಕಳೆದು 3ನೇ ದಿವಸ ಬೆಳಿಗ್ಗೆ ಅವರು ಹುಡುಕ್ತಾವ್ರೆ, ಅನ್ನ ಇಲ್ಲ. ಅಲ್ಲೊಬ್ಬ ಅಂತಾನೆ, ಅಯ್ಯೋ ಶಿವ ಅನ್ನ ಇಲ್ವಲ್ಲಪ್ಪ, ದೇವರೇ ನಮ್ಮ ಮನೆ ದೇವರೇ, ಸಿದ್ದೇಶ್ವರ, ಮಲ್ಲೇಶ್ವರ ಎಲ್ಲ ದೇವ್ರ ಪೂಜೆ ಮಾಡ್ತೀವಿ, ಯಾವ ದೇವರು ಇಲ್ಲ ಕಣೋ ನಮ್ಮ ಪಾಲಿಗೆ, ಲೇ ಹೊಟ್ಟೆ ಸಿಗ್ತದೆ, ಬೆಳಿಗ್ಗೆ 10 ಗಂಟೆ ತಲೆ ಸುತ್ತದೆ ಅಂತಾನೊಬ್ಬ. ನೀರು ಕುಡಿದು ಕುಡಿದು ಸಾಕಾಯ್ತಪ್ಪ. ಅವರಿಬ್ಬರು ಬೆಂಗಳೂರು ಬೀದಿಲಿ ಬರ್ತಾ ಇದ್ರು, ಶಿವ ಕುಳಿತಿದ್ದ ಪಕ್ಕದಲ್ಲಿ ಪಾರ್ವತಿ. ಈ ಭಕ್ತರ ಕೂಗು ಆ ಪಾರ್ವತಿ ಕೇಳಿಸ್ತು. ಅವಳು ನೋಡಿ ಹೇಳ್ತಾಳಲ್ಲ, ಸ್ವಾಮಿ ಶಿವ ಸಮಾನ ದಾತನಹಿ ಅಂತ ಕಬೀರ್ ದಾಸರು ಬರೆದ್ರು, ನಿಮ್ಮ ಭಕ್ತರು ಶಿವನಿಗೆ ಸಮನಾಗಿ ಕೊಡೋನು ಯಾರೂ ಇಲ್ಲ ಅಂತ. ನೋಡಿ ಆ 2 ಮಕ್ಕಳು 2 ದಿವಸದಿಂದ ಅನ್ನ ತಿಂದಿಲ್ಲ, ಇವತ್ತು 3ನೇ ದಿವಸ. ಅವ್ರಿಗೆ ಅನ್ನ ಕೊಡಬೇಕಾದ ನಿಮ್ಮ ಜವಾಬ್ದಾರಿ ಅಲ್ವಾ, ಅವ್ರಿಗೆ ಅನ್ನ ಒದಗಿಸ್ಬೇಕೀಗ ಅಂತ. ಅದಕ್ಕೆ ಶಿವ ಹೇಳ್ದ, ಅವ್ರ ಹಣೆ ಬರದಲ್ಲಿ ಇನ್ನೂ ಒಂದಿನ ಅನ್ನ ಇಲ್ಲ ಅಂತ ಬರೆದದೆ, ವಿಧಾತ ಬರ್ದು ಆಗೋಗದೆ, ನಾನೇನು ಮಾಡೋಕ್ಕಾಗಲ್ಲ. ಏ ಹಂಗಂದ್ರೆ ಆಯ್ತದ? ನೀ ಜಗತ್ ರಕ್ಷಕ ಭಗವಂತನೇ, ನೀನು ಕೊಟ್ಟರೆ ಅನ್ನ ತಿಂತಾರೆ ಅವರು. ಇಲ್ಲ ಇಲ್ಲ ಇಲ್ಲ, ಅವ್ರ ಹಣೆಯಲ್ಲಿ ಬರ್ದಿಲ್ಲ ಅಂದ್ರೆ ನಾನು ಅನ್ನ ಕೊಟ್ಟರು ಅವ್ರು ತಿನ್ನಲ್ಲ ಅಂತ ಶಿವ. ಇಲ್ಲ ಸ್ವಾಮಿ, ನನಗೆ ನಂಬಿಕೆ ಇಲ್ಲ, ನಾವು ಕೊಟ್ಟರೆ ಯಾಕೆ ತಿನ್ನಲ್ಲ ಅವರು ಅಂತ. ಅದಕ್ಕೆ ಶಿವ ನೋಡಿ, ಎಲ್ಲೋದ್ರೂ ಇಲ್ಲೂ ಇಲ್ಲೂ ಅಷ್ಟೇ ಹೆಣ್ಮಕ್ಳು ವಾದ ಮಾಡ್ತಾರೆ. ಅಲ್ಲಿ ಕೈಲಾಸದಲ್ಲಿ ಶಿವನ್ನು ಬಿಡ್ತಿಲ್ಲ ಆ ಪಾರ್ವತಿ, ಅವಳು ವಾದ ಮಾಡ್ತಾಳೆ. ಅದಕ್ಕೆ ಶಿವ ಹೇಳ್ದ, ಆಯಿತು ನೀನೇ ನೋಡ್ತಿರೋ, ವರ ಕೊಡ್ತೀನಿ ಅಂತ. ತಥಾಸ್ತು ಅಂದ ಭಗವಂತ. ಅಲ್ಲಿ ಬರ್ತಿದ್ರು ಅವರು, ಅವ್ರು ಬರೋ ರಸ್ತೆನಲ್ಲಿ 500 ರೂಪಾಯಿ 4 ನೋಟು ರಸ್ತೆಯಲ್ಲಿ ಬೀಳ್ತು. ನೋಡು ಅವ್ರ ಹಣೆಯಲ್ಲಿ ಬರೆದಿದ್ರೆ ಆ ದುಡ್ಡು ಎತ್ಕೊಂಡು 3 ದಿನ ಏನು 4 ದಿನ ಊಟ ಮಾಡ್ತಾರೆ ಸುಮ್ಮಿರು. ಅವ್ರು ಬರ್ತಾವ್ರೆ, ಅವ್ರು ಬರ್ತಿರ್ಬೇಕಾದ್ರೆ ಆ ಕಡೆ ನೋಡಿದ್ರು, ಅಲ್ಲೊಂದು ಪಕ್ಕದಲ್ಲಿ ತಳ್ಳು ಗಾಡಿ ಇತ್ತು, ಅಲ್ಲಿ ಕಣ್ಣಿಲ್ದೇ ಇರುವಂಥ ಒಬ್ಬ ಕುರುಡ ಹಣ ಕೊಟ್ಬಿಟ್ಟು ಅನ್ನ ತಿಂತಾ ಇದ್ದ. ಅದಕ್ಕೆ ಒಬ್ಬ ಅಂದ, ಥೂ ನಮ್ಮ ಹಣೆ ಬರ ನೋಡ್ಲ, ಆ ಕಣ್ಣಿಲ್ದೇ ಇರೋ ಕುರುಡನ ಹತ್ರ ಹಣ ಅದೇ, ನಮ್ಮ ಹತ್ರ ಇಲ್ಲ, ಈ ಹಾಳು ಕಣ್ಣಿದ್ದೇನು ಪ್ರಯೋಜನ, ಕಣ್ಣು ಬಿಟ್ಕೊಂಡು ಓಡಾಡೋಂತೂ ಏನೂ ಪ್ರಯೋಜನ ಆಗಲಿಲ್ಲ. ಒಂದು ಕೆಲಸ ಮಾಡುವ, ಏನು ಒಂದು 100 ಅಜ್ಜೆ ಕಣ್ಣು ಮುಚ್ಕೊಂಡು ಹೊಂಟೋಗ್ಬಿಡುಮ ಅಂದ. ಆಯಿತು ಮುಚ್ಕೊ ಅಂದ. ಅವನು ಇಬ್ಬರು ಕೈ ಹಿಡ್ಕೊಂಡು 100 ಅಜ್ಜೆ ಕಣ್ಣು ಮುಚ್ಕೊಂಡು ಆ ನೋಟ್ನೂ ತುಳ್ಕೊ ಮುಂದೆ ಕೊಂಡೋಗ್ಬಿಟ್ರು. ಶಿವ ಹೇಳ್ದ, ನೋಡ್ದ ಅವ್ರ ಹಣೆ ಬರುವ, ನಾನು ಕೊಡ್ತೀನಿ ಅಂದರೂ ತಿನ್ನು ಯೋಗ್ಯತೆ ಅವ್ರಿಗೆ ಇವತ್ತಿಲ್ಲ, ಅವ್ರ ಹಣೆಯಲ್ಲಿ ಬರ್ದಿಲ್ಲ, ಉಪವಾಸ ಬರೆದಿದೆ, ಉಪವಾಸ ಮಾಡ್ತಾರೆ. ಅದಕ್ಕೆ ನಾ ಮಾಡಿದ ಕರ್ಮ ಬಲವಂತವಾದೊಡೆ ನೀ ಮಾಡುವುದೇನೋ ಹರಿಯೇ. ಕೆಲವು ಸಲ ನೋಡಿ, ನೀವು ಅಣ್ಣಂಗೋ ತಮ್ಮನಿಗೋ ಎಷ್ಟು ಹಣ ಖರ್ಚು ಮಾಡ್ತೀವಿ, ಎಷ್ಟು ದುಡ್ಡು ಕೊಡ್ತೀವಿ, ಏನು ಕೊಟ್ಟರು ಎಷ್ಟೇ ಕೊಟ್ಟರು ಅವ್ರು ಉದ್ಧಾರ ಆಗುವುದೇ ಇಲ್ಲ. ಸುಮ್ಮನೆ ಬೈತೀವಿ, ಇವನು ಆಗಲಿಲ್ಲ, ಅವನು ಉದ್ಧಾರ ಆಗಲಿಲ್ಲ ಆಗಲಿಲ್ಲ ಅಂತೇಳಿ.